ನೋಡಿದಂಗೆ ಇವತ್ತು ನಮ್ಮ ಧಾರಾಳ ಕಂಬಣ ಆಗಿರ್ಬೋದು, ಇವತ್ತು ದಿವಂಗತ ಅವರು ದಿವಂಗತ ಆಗಿದ್ದಾರೆ, ಇವತ್ತು ಮದ್ದೂರಿನವರು ಸಿದ್ದಲಿಂಗಪ್ಪ ಇರ್ಬೋದು, ಇವತ್ತು ಚಿಕ್ಕೂಳ ಪೂಜಾರಪ್ಪ ಇರ್ಬೋದು, ನಮ್ಮ ಬೇವನಹಳ್ಳಿ ಆರಂಭಿಸಿ ತಿಮ್ಮೇಗೌಡರು ಇರ್ಬೋದು, ಸುಮಾರು ಒಂದು 6-7 ಜನ ಇವತ್ತು ನಮ್ಮ ಧರ್ಮ ಚಂದ್ರೇಗೌಡರು ಆರಂಭ ಸಜ್ಜು ಚಂದ್ರೇಗೌಡರು ನಮ್ಮ ಉಳಿಗರೆ ಮುಳ್ಳಗಿರಿ ಅಪ್ಪರು ಇವರು ಇಷ್ಟು ಜನ ಇವತ್ತು ತಾಲೂಕಲ್ಲಿ ಪಕ್ಷ ಕಟ್ಟಿದ್ರು. ಓ ದೊಡ್ಡೇಗೌಡರು ನಮ್ಮ ದಿವಂಗತ ದೊಡ್ಡೇಗೌಡರು ಒಂದು 6-7 ಜನ ಪಕ್ಷ ಕಟ್ಟಿದ್ರು. ಇವತ್ತು ನಾವು ಊರೊಳಗೆ 5-10 ಜನ ಇದ್ದೀವಿ. ಇವತ್ತು 1000 ಜನ ಇವತ್ತು ನಾವು ಕಾರ್ಯಕರ್ತರಿದ್ದೇವೆ. ಸತ್ಯನಾರಾಯಣ ಸಾಹೇಬರು ಪಕ್ಷ ಕೊಟ್ಟರು. ಸತ್ಯನಾರಾಯಣ ಸಾಹೇಬರಿಂದ ಪಕ್ಷ ಹೋಯ್ತು, ಹಿಂದೆ ಹೋಯ್ತು ಅಂತ ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕು ಕೆಟ್ಟಸು ಬರಬಾರ್ದು. ಇವತ್ತು ಎಷ್ಟು ಚೆನ್ನಾಗಿ ಇವತ್ತು ನೀವು ಫಂಕ್ಷನ್ ನಡೆಸ್ಕೊಡ್ತೀರಾ, ಇವತ್ತು ಏನು ವೀಕ್ಷಕರು ಬಂದಿದ್ದಾರೆ ಅವ್ರಿಗೆ ನಾವು ಗೌರವ ಕೊಡಬೇಕಂತದ್ದು. ಯಾವುದೇ ಕಾರಣಕ್ಕೂ ನೀವು ಏನು ಮಾತಾಡೋದು ನೀವು ಧೈರ್ಯವಾಗಿ ನೀವು ವೀಕ್ಷಕರ ಹತ್ರ ಮಾತಾಡಿ. ವೈಯಕ್ತಿಕವಾಗಿ ನೀವು ಅಕ್ಕಪಕ್ಕ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಅದರಿಂದ ಇವತ್ತು ಈ ತಾಲೂಕಿಂದ ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಮೆಸೇಜ್ ಹೋಗ್ಬೇಕಾಗ್ತದೆ. ಅದು ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷ ಸನ್ಮಾನ್ಯ ದೇವೇಗೌಡರು ಕುಮಾರರು ಈ ಶಿರಾ ತಾಲೂಕಿನಿಂದಲೇ ಆಯ್ಕೆ ಆಗಲಿ ಅಂತ ಕಳಿಸಿದ್ದಾರೆ. ದಯವಿಟ್ಟು ನೀವು ಯಾರನ್ನ ಆಯ್ಕೆ ಮಾಡಿ ಪಕ್ಷದ ಕೆಲಸ ಮಾಡೋಂತ ಇವತ್ತು ಪಕ್ಷ ಮುನ್ನಡೆಸೋಂತ ಯಾರಿಗಾದ್ರೂ ಆಯ್ಕೆ ಮಾಡೋದವೆಲ್ಲ ಒಮ್ಮತದಿಂದ ನಾವು ಕೆಲಸ ಮಾಡೋಣ. ಅದರಿಂದ ನಮ್ಮಲ್ಲಿ ಗೊಂದಲ ಬೇಡ. ಆ ದೇಶದ ನಮ್ಮ ವೀಕ್ಷಕರಿಗೆ ಹೇಳ್ತೇನೆ, ನೀವು ದಯವಿಟ್ಟು ನೀವು ಓಪನ್ ಆಗಾದ್ರೂ ತಗೊಳ್ಳಿ, ಇಲ್ಲ ನೀವು ಅವ್ರು ಯಾರೋ ಅಧ್ಯಕ್ಷ ಆಗ್ತೀವಿ ಅಂತ ಆಸೆ ಪಟ್ಟು ಮೈಕ್ ಬಗ್ಗೆ ಅಧ್ಯಕ್ಷ ಆಗಿದ್ದ ಬಂಡಾರ ಅಭಿಷೇಕ ಅಂತ ನಾನು ಅಧ್ಯಕ್ಷನಾಗ್ತೀನಿ ನನ್ನ ಹೆಸರು ಆಯ್ಕೆ ಮಾಡ್ಕೊಳ್ಳಿ ಅಂತಾರೆ. ಯಾರೇ ಅಧ್ಯಕ್ಷ ಆಗಿರೋದು ನೀವು ಮೈಕ್ ಕೊಡ್ತೀನಿ ನಿಮ್ಗೆ, ನಿಮ್ ಮೈಕ್ ಮುಖಾಂತರ ನಾವು ವೀಕ್ಷಕರಿಗೆ ಗಮನಕ್ತೀನಿ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಮಸರಿನಲ್ಲಿ ದಯವಿಟ್ಟು ನಮ್ಮ ಕೊಡ್ರಿಗೆ ಹೇಳ್ತೇನೆ, ಮಸರಿನಲ್ಲಿ ಕಲ್ಲು ಹುಡುಕ್ಬೇಡಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಪಕ್ಷ ಸಂಘಟನೆ ಮಾಡಣೆ, ಪಕ್ಷ ಕಟ್ಟಲಿ. ಇವತ್ತು ತಾಲೂಕಲ್ಲಿ ಇವತ್ತು ನೀವು ನೋಡಿರ್ಬೋದು ಸೋತ ತಕ್ಷಣ ನಮ್ಮ JDS ಸಿರಾ ತಾಲೂಕಲ್ಲಿ ಇಲ್ಲ ಅಂದ್ರು. ಇವತ್ತು 260-250 ಜನ ಇವತ್ತು ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಕುರ್ತಿಸಂತ ಬಾವುಟನ ಪೂಜನ ಬಾವುಟನ ಇವತ್ತು ನಮ್ಮ ಕಾರ್ಯಕರ್ತರನ್ನ ಇವತ್ತು ಸೃಷ್ಟಿ ಮಾಡಿದ್ದಾರೆ ಹಳ್ಳಿ ಜನರಲ್ಲಿ. ಯಾವ ಹೋಗಿ ನಾವು ಯಾರು ಲೀಡರ್ಗಳು ದುಡ್ಡು ಕೊಟ್ಟಿಲ್ಲ ಅಲ್ಲಿ ಹೋಗಿ, ನಮ್ಮ ಕಾರ್ಯಕರ್ತರ ಗೆಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಆಗಂತೂ ಯಾವೇ ನಮ್ಮ ಮುಖಂಡರು ದುಡ್ಡು ಕೊಟ್ಟಿಲ್ಲ. ಆದ್ರೆ ನಮ್ಮ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರೇ ಮೆಂಬರ್ ಗೆಲ್ಲಿಸ್ಕೊಂಡು ಇವತ್ತು ಅಧ್ಯಕ್ಷರು ಮಾಡಿ ತಂದು ನಮ್ಮ ಮುಂದೆ ಕೆಲಸ ಅಂತ ತೀರ್ಮಾನ ಮಾಡಿದ್ದಾರೆ. ಇವತ್ತು ನೆಕ್ಸ್ಟ್ ನಾವು ಏನೇ ಫಂಕ್ಷನ್ ಮಾಡ್ಬೇಕಾದ್ರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧ್ಯಕ್ಷರನ್ನ ನೀವು ಮುಖಂಡತ್ವದಲ್ಲಿ ನಾವು ಸನ್ಮಾನ ಸಮಾರಂಭ ಮಾಡಬೇಕಾಗ್ತದೆ. ಆ ದೆಸೆಯಿಂದ ಇವತ್ತು 13-14 ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ, ನಮ್ಮ ಮುಖಂಡರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಪಕ್ಷ ಇಲ್ಲೂ ಹೋಗಿಲ್ಲ. ನಾವೆಲ್ಲ ಕುತ್ಕೊಂಡು ನಮ್ಮ ಪಕ್ಷ ಹೋಯ್ತು, ನಮ್ಮ JDS ಹೋಯ್ತು ಅಂತ ಯಾವುದೇ ಕಾರಣಕ್ಕೂ ನಮ್ಮ ಮುಖಂಡರು ಬಯಲು ಬರಬಾರ್ದು. ಅದನ್ನು ಕಟ್ಟ ಇವತ್ತಿಂದಲೇ ನಾವು ಚಾಲನೆ ಮಾಡೋಣ. ಯಾರೇ ಪಕ್ಷದ ಅಧ್ಯಕ್ಷ ಆಗಲಿ, ನಮ್ಮ ವರಿಷ್ಠ ತೀರ್ಮಾನ ಯಾರೇ ಪಕ್ಷದ ಅಧ್ಯಕ್ಷ ಮಾಡಿದ್ರು ಅವರ ಹಣತೆಯಂತೆ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇವೆ.